ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ನುಗ್ಗೆ ಸೊಪ್ಪಿನ ಬಸ್ಸಾರ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗಿರೋ ಇಂಗ್ರೀಡಿಯಂಟ್ಸ್: ನುಗ್ಗೆ ಸೊಪ್ಪು, ತೊಗರಿಬೇಳೆ, ಹೆಸರು ಕಾಳು, ಹೀರೆಕಾಯಿ, ಈರುಳ್ಳಿ, ಗಾರ್ಲಿಕ್, ತೆಂಗಿನಕಾಯಿ, ಹುಣಸೆಹಣ್ಣು, ಕರಿ ಲೀವ್ಸ್, ಸಾಂಬಾರ್ ಪೌಡರ್, ಮಸ್ಟರ್ಡ್ ಸೀಡ್ಸ್, ಎಣ್ಣೆ, ಸಾಲ್ಟ್. ಹಾಫ್ ಕಪ್ ಬೇಳೆ ಹಾಕ್ಕೊಂಡಿದ್ದೀನಿ ವಾಶ್ ಮಾಡಿಕೊಂಡು ಬೌಲಿಗೆ. ಅದಕ್ಕೆ ವಾಟರ್ ಹಾಕೋಣ, 1-3 ಗ್ಲಾಸಸ್ ಆಫ್ ವಾಟರ್. ಬೇಳೆ ಕುದಿತಾ ಇದೆ ಇಲ್ಲಿ. ಇವಾಗ ಕುದ ನಂತರ ಹೆಸರು ಕಾಳು ಹಾಕ್ಕೊಳ್ಳೋಣ. ಹಾಫ್ ಕಪ್ ಹೆಸರು ಕಾಳು ಹಾಕ್ಕೊತಾ ಇದ್ದೀನಿ. ತೊಗರಿಬೇಳೆ ಮತ್ತು ಹೆಸರು ಕಾಳು ಬೆಂದಿದೆ. ಇವಾಗ ನಾನು ಇದಕ್ಕೆ ನುಗ್ಗೆ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನುಗ್ಗೆ ಸೊಪ್ಪು ಬೆಂದಿದೆ ಇಲ್ಲಿ. ನುಗ್ಗೆ ಸೊಪ್ಪು ಬೆಂದಿದ ನಂತರ ನಾನಿಲ್ಲಿ ಹೀರೆಕಾಯಿ ಹಾಕ್ಕೊತಾ ಇದ್ದೀನಿ. ಇವಾಗ ಇಲ್ಲೆಲ್ಲ ಕುಕ್ ಆಗಿದೆ, ಹೀರೆಕಾಯಿ, ನುಗ್ಗೆ ಸೊಪ್ಪು ಎಲ್ಲ. ಇವಾಗ ಇದನ್ನ ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ ನಾನು. ಸಾರಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೆ 1 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಇಲ್ಲಿ 2 ಆನಿಯನ್ ಹಾಕ್ಕೊಂಡಿದ್ದೀನಿ, 1 ಫುಲ್ ಗಾರ್ಲಿಕ್ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಲೈಟ್ ಬ್ರೌನ್ ಆಗಲಿ. ಲೈಟ್ ಬ್ರೌನ್ ಆಗೋಗಂಟ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಮಸಾಲ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಇವಾಗ ಉರಿದಿರೋ ಆನಿಯನ್ನು, ಗಾರ್ಲಿಕ್ಕು, ಅದ್ರ ಜೊತೆ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. 1 ಕಪ್ ಫುಲ್ ತೆಂಗಿನಕಾಯಿ, ಮತ್ತು ಸಾಂಬಾರ್ ಪೌಡರ್ 2 ಸ್ಪೂನ್ಸು, ಮತ್ತು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಇದೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ. ಸಾರಿಗೆ ಇವಾಗ ಒಗ್ಗರಣೆ ಮಾಡ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡಿದ್ದೀನಿ 1 ಟೇಬಲ್ ಸ್ಪೂನು. ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಸ್ವಲ್ಪ, ಕರ್ಬೇವಿನ ಸೊಪ್ಪು, ಕರ್ಬೇವಿನ ಸೊಪ್ಪು ಆದಮೇಲೆ ರುಬ್ಬಿರೋ ಮಸಾಲ, ಮಿಕ್ಸಿಲಿ ಏನೇನು ಗ್ರೈಂಡ್ ಮಾಡಿದ್ದೀನಿ ಆ ಮಸಾಲ ಹಾಕ್ಕೊಳ್ಳೋಣ. ಹಾಕ್ಕೊಂಡಾದಮೇಲೆ ಹೀರೆಕಾಯಿ, ನುಗ್ಗೆ ಸೊಪ್ಪಿನೆಲ್ಲ ಏನೇನು ನಾನು ಅದು ಸ್ಟ್ರೈನ್ ಮಾಡಿ ಇಟ್ಕೊಂಡಿರೋ ಆ ಸಪ್ಪೆ ಕಟ್ಟನ್ನ ಇವಾಗ ಹಾಕ್ತಾ ಇದ್ದೀನಿ ಆ ನೀರನ್ನ. ಇದಕ್ಕೆ ಮಸಾಲ ಸ್ವಲ್ಪ ಬೆಂದಾದಮೇಲೆ ಆ ನೀರನ್ನ ಹಾಕ್ಕೊಳ್ಳೋಣ. ಸಾರು ಇಲ್ಲಿ ಕುದಿತಾ ಇದೆ. ಆಲ್ರೆಡಿ ಸಾಲ್ಟ್ ಹಾಕಿದ್ದೀನಿ ನಾನಿಲ್ಲಿ. ಸೊ ಬಸ್ಸಾರು ರೆಡಿಯಾಗಿದೆ ಇಲ್ಲಿ. ಪಲ್ಯ ಒಗ್ಗರಣೆಗೆ ನಾನಿಲ್ಲಿ ಆಲ್ರೆಡಿ 1-2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ, ಸಾಸಿವೆ ಹಾಕ್ಕೊಂಡಿದ್ದೀನಿ, 2 1 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಆಮೇಲೆ 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಬ್ರೌನ್ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡಾದಮೇಲೆ ಏನೇನು ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀವಿ ಕಾಳುಗಳು ನುಗ್ಗೆ ಸೊಪ್ಪಿಂದು, ಅದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಕಾಯಿ ತುರಿ ಹಾಕೋಣ. ಸೊ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ. ನುಗ್ಗೆ ಸೊಪ್ಪಿನ ಪಲ್ಯ, ಬಸ್ಸಾರು ಆ್ಯಂಡ್ ಮುದ್ದೆ ಈಸ್ ರೆಡಿ ಟು ಈಟ್.